ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ವೀಡಿಯೋನಲ್ಲಿ ಡೆಲಿವರಿ ನಂತರ ಯಾವ ರೀತಿ ಬೆಲ್ಲಿ ಫ್ಯಾಟ್ನ ರೆಡ್ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ಈ ಒಂದು ವೀಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ, ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ. ಸೊ ನೀವು ಯಾವಾಗಲೇ ನನ್ನ ವೀಡಿಯೋನ ನೋಡ್ಬೋದು. ಎಸ್ ಫ್ರೆಂಡ್ಸ್, ಯಾರಿಗೆ ತಾನೇ ಇಷ್ಟ ಇರಲ್ಲ, ನಾವು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ. ಜೊತೆಗೆ ನಮ್ಮ ಬೆಲ್ಲಿ ಮೇಂಟೈನ್ ಬೆಲ್ಲಿನೂ ಕೂಡ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತಲೂ ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ಡೆಲಿವರಿ ಆಗಿದ ತಕ್ಷಣ ಅದನ್ನು ಆದಷ್ಟು ಬೇಗ ನಾವು ಸರಿಪಡಿಸ್ಕೊಳ್ಳೋದಕ್ಕಾಗಲ್ಲ, ನಮ್ಮ ಬೆಲ್ಲಿನ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕಾಗಲ್ಲ, ನಮ್ಮ ಹೊಟ್ಟೆನ ಅಷ್ಟು ಬೇಗ ಕರಗಿಸೋದಕ್ಕಾಗಲ್ಲ. ಸೊ ಒಂದಷ್ಟು ಸ್ಟೆಪ್ಸ್ನ, ಒಂದಷ್ಟು ಮೆಥಡ್ಸ್ನ ನಾವು ಫಾಲೋ ಮಾಡಿದ್ರೆ ಆರಾಮಸೆಯಾಗಿ ನಮ್ಮ ಡೆಲಿವರಿ ನಂತರ ಹೊಟ್ಟೆ ಏನು ಬಂದಿರುತ್ತಲ್ಲ ಅದನ್ನು ನಾವು ಆರಾಮಸೆಯಾಗಿ ಕರಗಿಸ್ಬೋದು ಒಂದಷ್ಟು ಮೆಥಡ್ಸ್ನ ಫಾಲೋ ಮಾಡಿದ್ರೆ. ಸೊ ಯಾವುದ್ಯಾವುದು ಆ ಮೆಥಡ್ಸ್ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಈ ಒಂದು ವಿಡಿಯೋನಲ್ಲಿ, ಬನ್ನಿ. ಎಸ್ ಫ್ರೆಂಡ್ಸ್, ಮೊದಲನೇ ಸ್ಟೆಪ್ ಬಂದು ಕಾಟನ್ ಸ್ಯಾರಿ ಅಥವಾ ಬೆಲ್ಟ್. ಕಾಟನ್ ಸ್ಯಾರಿ ಅಥವಾ ಬೆಲ್ಟ್ ಅಂತ ಅಂದರೆ ಎರಡೂ ಸಹ ಅಷ್ಟು ಬೇಗ ನಾವು ಹೊಟ್ಟೆ ಕರಗಿಸ್ಬೋದು ಅಂತ ಹೇಳೋದಕ್ಕಾಗಲ್ಲ. ನಾವು ಡೆಲಿವರಿ ಆದ ನಂತರ, ಲೈಕ್ ಇವಾಗ ನಾರ್ಮಲ್ ಡೆಲಿವರಿ ಆದರೆ, ಇವಾಗ ನಾರ್ಮಲಿ ಡೆಲಿವರಿ ಆಗಿದ್ದರೆ ಅವರು ಬೇಕಿದ್ರೆ ಲೈಕ್ ಒಂದು 2-3 ವೀಕ್ಸ್ ಬಿಟ್ಟು ಹೊಟ್ಟೆನ ಕಟ್ಬೋದು. ಡಾಕ್ಟರ್ ಸಜೆಷನ್ ಮೇಲೆ ಹೋಗುತ್ತೆ ಅದು ಕೂಡ. ಸಿ ಸೆಕ್ಷನ್ ಆಗಿದ್ದರೆ ಅವರು ಕೂಡ ಲೈಕ್ 1 ಮಂತ್ ಡಾಕ್ಟರ್ ಏನು ಹೇಳ್ತಾರೆ ಲೈಕ್ ಅವ್ರ ಕನ್ಸಲ್ಟೆನ್ಸಿ ತೊಗೋಬೇಕಾಗುತ್ತೆ, ನಾವು ಯಾವಾಗ ನಾವು ಬೆಲ್ಟ್ ಹಾಕ್ಕೊಳ್ಬೋದು ಅಥವಾ ಬಟ್ಟೆ ಕಟ್ಬೋದು ಅನ್ನೋದು. ಸ್ವಲ್ಪ ಕಾಂಪ್ಲಿಕೇಶನ್ ಏನಾದರೂ ಸಿ ಸೆಕ್ಷನ್ ಆಗಿದ್ದರೆ ಸಿ ಸೆಕ್ಷನ್ ಟೈಮಲ್ಲಿ, ಸೊ ಆ ಟೈಮಲ್ಲಂತೂ ನಾವು ಡಾಕ್ಟರ್ನ ಕನ್ಸಲ್ಟೆನ್ಸಿ ತೊಗೊಳ್ಳೋದು ತುಂಬಾ ಮುಖ್ಯ, ಅವ್ರ ಅಡ್ವೈಸಸ್ ತೊಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ನಾನು ಹೇಳೋದೇನಂತ ಅಂದರೆ, ನಾವು ಸ್ಯಾರಿ ಕಾಟನ್ ಸ್ಯಾರಿ ಯೂಸ್ ಮಾಡ್ತೀವೋ ಅಥವಾ ಬೆಲ್ಟ್ ಯೂಸ್ ಮಾಡ್ತೀವೋ ಅದೆರಡೂಯಿಂದ ನಾವು ಅತಿ ಹೆಚ್ಚಾಗಿ ಏನು ಹೊಟ್ಟೆನ ರೆಡ್ಯೂಸ್ ಮಾಡ್ಬೋದು, ಅದರಲ್ಲೇ ಕಂಪ್ಲೀಟಾಗಿ ನಾವು ಹೊಟ್ಟೆನ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳೋದಕ್ಕಾಗಲ್ಲ. ಸೊ ಸ್ವಲ್ಪ ಪ್ರಮಾಣದಲ್ಲಿ ನಾವು ನಮ್ಮ ಡೆಲಿವರಿ ನಂತರ ಏನು ಹೊಟ್ಟೆ ಬಂದಿರುತ್ತಲ್ಲ ಅದನ್ನು ರೆಡ್ಯೂಸ್ ಮಾಡ್ಬೋದು, ನಮ್ಮ ಬೆಲ್ಲಿ ಫ್ಯಾಟ್ನ ರೆಡ್ಯೂಸ್ ಮಾಡ್ಬೋದು ಸ್ವಲ್ಪ ಮಟ್ಟಿಗೆ ಮಾತ್ರ. ನನ್ನ ಪ್ರಕಾರ ಕಾಟನ್ ಸ್ಯಾರಿ ಬೆಸ್ಟ್ ಅಥವಾ ಬೆಲ್ಟ್ ಬೆಸ್ಟ್ ಅಂತಂದರೆ, ನಾನು ಹೇಳೋದು ಕಾಟನ್ ಸ್ಯಾರಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಅಂದರೆ ಕಾಟನ್ ಸ್ಯಾರಿ ತುಂಬ ಹಳೆ ಕಾಲದಿಂದನೂ ಯೂಸ್ ಮಾಡ್ಕೊಂಡು ಬಂದಿರೋವಂಥದ್ದು. ಸೊ ಅದಾದರೆ ನಮಗೆ ಕೆಲವೊಂದು ಮೆಥಡ್ಸ್ ಇದೆ, ಯಾವ ರೀತಿ ಟೈ ಮಾಡ್ಬೋದು ಸ್ಯಾರಿಯಿಂದ, ಯಾವ ರೀತಿ ಟೈ ಮಾಡ್ಬೋದು, ಅದರಲ್ಲಿ ತುಂಬ ಗ್ರಿಪ್ ಇರುತ್ತೆ, ಆರಾಮಸೆಯಾಗಿ ಕಟ್ಕೊಳ್ಬೋದು, ಸ್ವಲ್ಪ ಟೈಟ್ ಅನಿಸುತ್ತೆ, ಸ್ವಲ್ಪ ಉಸಿರು ಕಟ್ಟಂಗಾಗುತ್ತೆ. ಸೊ ಅದೊಂದು 3-6 ಮಂತ್ಸ್ ಆದರೂ ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಮಟ್ಟಿಗಾದರೂ ನಮಗೆ ಹೊಟ್ಟೆ ಕರಗಿಸೋ ಒಂದು ಚಾನ್ಸ್ ಸಿಗುತ್ತೆ. ಸೊ ನಾವು ಹೊಟ್ಟೆ ಕರಗಿಸ್ಕೋಬೋದು ಆರಾಮಸೆಯಾಗಿ. ಬಟ್ ಬೆಲ್ಟ್ ಆದರೆ ಸ್ವಲ್ಪ ದಿನ ಮಟ್ಟಿಗೆ ಮಾತ್ರ ಅದು ಯೂಸ್ ಆಗುತ್ತೆ, ಸ್ವಲ್ಪ ದಿನ ಆಗಿದ ನಂತರ ಅದು ಲೂಸ್ ಆಗೋ ಚಾನ್ಸಸ್ ಇರುತ್ತೆ, ನಮಗೆ ನೀಟಾಗಿ ಫಿಟ್ಟಾಗಿ ಕುತ್ಕೊಳ್ಳೋದಿಲ್ಲ, ಎಲ್ಲ ಕಡೆ ನಾವು ಹಾಕ್ಕೊಂಡ್ರೂ ಕೂಡ ಅದು ವೇಸ್ಟ್ ಆಗೇ ಇರುತ್ತೆ. ಸೊ ಅದ್ರ ಬದಲು ಸ್ಯಾರಿ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇ ಮೆಥಡ್ ಏನಂತ ಅಂದರೆ ಬಿಸಿನೀರು ಕುಡಿಯೋದು. ಅತಿ ಹೆಚ್ಚಾಗಿ ಬಿಸಿನೀರು ಕುಡಿದ್ರೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ನಮ್ಮ ಬೆಲ್ಲಿ ಫ್ಯಾಟ್ನ ಕರಗಿಸೋದಕ್ಕೂ ತುಂಬಾ ಒಳ್ಳೆಯದು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಈ ಒಂದು ಪೋಸ್ಟ್ಪಾರ್ಟಮ್ ಪೀರಿಯಡ್ ಟೈಮಲ್ಲಿ, ಬಾಣಂತನ ಟೈಮಲ್ಲಿ ಅತಿ ಹೆಚ್ಚಾಗಿ ಈಟನ್ ಪದಾರ್ಥ ತಿಂತೀವಿ, ಜೊತೆಗೆ ಜಾಸ್ತಿ ನಾವು ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ಜಲ್ಲಿ ತುಂಬ ಒಂದು ಫ್ಯಾಟ್ ಕಂಟೆಂಟ್ ಇರುತ್ತೆ. ಸೊ ಆ ಟಾಕ್ಸಿಕ್ನೆಲ್ಲ ಆಚೆಗೆ ಹಾಕೋದಕ್ಕೆ ನಾವು ಅತಿ ಹೆಚ್ಚಾಗಿ ಬಿಸಿನೀರನ್ನ ಕುಡಿದ್ರೆ ಬಿಸಿನೀರು ಮುಖಾಂತರ ನಮ್ಮ ಫ್ಯಾಟ್ ಕಂಟೆಂಟ್ ಏನಿರುತ್ತೆ ಅದೆಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ, ಜೊತೆಗೆ ನಮ್ಮ ಬೆಲ್ಲಿ ಫ್ಯಾಟ್ನ ನಾವು ಆರಾಮಸೆಯಾಗಿ ರೆಡ್ಯೂಸ್ ಮಾಡ್ಬೋದು ಬಿಸಿನೀರು ಕುಡಿಯೋದ್ರಿಂದನೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೂರನೇ ಮೆಥಡ್ ಬಂದು ಎಕ್ಸಸೈಸ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದೊಂದು ಬೆಸ್ಟ್ ಮೆಥಡ್, ಜೊತೆಗೆ ಒಂದು ಫನ್ನಿ ಮೆಥಡ್ ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದ್ರೆ, ನಮಗೆ ಫಸ್ಟ್ 3 ಮಂತ್ಸ್ ಯಾವುದೇ ರೀತಿ ನಮಗೆ ಫ್ರೀ ಸಿಗಲ್ಲ, ಯಾವುದೇ ಎಕ್ಸಸೈಸ್ ಮಾಡೋದಕ್ಕೂ ಫ್ರೀ ಸಿಗಲ್ಲ, ಪರ್ಸ್ನಲ್ ಎಕ್ಸಸೈಸ್ ಮಾಡ್ಕೊಳ್ಳೋದಕ್ಕೆ. ಜೊತೆಗೆ ಏನಕ್ಕಂತ ಅಂದರೆ, ನಾವು ಮದರ್ಹುಡ್ಗೆ ಎಂಟ್ರಿ ಆಗಿರ್ತೀವಿ ಅಂಥ ಒಂದು ಟೈಮಲ್ಲಿ, ಅದು ಫಸ್ಟ್ ಡೆಲಿವರಿ ಆದವ್ರಿಗಂತೂ ಇದು ಒಂದು ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್, ಎಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನೀವು ಮಾಮ್ಸ್ ಆಗಿರ್ತೀವಿ, ಸೊ ಮಗು ಹ್ಯಾಂಡಲ್ ಮಾಡೋದ್ರಲ್ಲಿರ್ಬೋದು ಅಥವಾ ಅದಕ್ಕೆ ಹಾಲು ಕುಡಿಸೋದಿರ್ಬೋದು, ಅದರಲ್ಲೇ ಒಂದು ಎಕ್ಸಸೈಸ್ ಥರ ಆಗ್ತಾ ಇರುತ್ತೆ ಫಸ್ಟ್ 3 ಮಂತ್ಸ್. ಸೊ ಫಸ್ಟ್ 3 ಮಂತ್ಸ್ ಯಾವುದೇ ರೀತಿ ನಾವು ಎಕ್ಸಸೈಸ್ ಮಾಡೋದಕ್ಕಾಗಲ್ಲ. ಬೇಕಿದ್ರೆ ನಾವು ಫಸ್ಟ್ 3 ಮಂತ್ಸ್ ಆದಮೇಲೆ ನಾವು
ಫಸ್ಟ್ 3 ಮಂತ್ಸ್ ಆದಮೇಲೆ ಬೇಕಾದರೆ ನಾವು ಒಂದಷ್ಟು ಎಕ್ಸಸೈಸ್ನ ಮಾಡ್ಬೋದು. ಸಿ ಸೆಕ್ಷನ್ ಡೆಲಿವರಿ ಆಗಿರೋರಿಗೆ ಡಾಕ್ಟರ್ ಕನ್ಸಲ್ಟೆನ್ಸಿ ತೊಗೊಂಡು ನಾವು ಯಾವ್ಯಾವ ರೀತಿ ಎಕ್ಸಸೈಸ್ ಮಾಡ್ಬೋದು ಅನ್ನೋ ಒಂದು ಕನ್ಸಲ್ಟೆನ್ಸಿ ತೊಗೊಂಡು ನಂತರ ನಂತರ ಸಿ ಸೆಕ್ಷನ್ ಅವರು ಬೇಕಿದ್ದರೆ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಬೋದು. ಅವ್ರಿಗೆ ಯೂಶಲಿ ಸ್ಲೋ ವಾಕ್ಸ್ ಹೇಳ್ತಾ ಇರ್ತಾರೆ, ಸ್ಲೋ ವಾಕ್ಸ್ನ ಮಾಡ್ತಾ ಹೋದರೆ ಸಾಕು, ಆಮೇಲೆ ಬೇಕಿದ್ದರೆ ಅವರು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ನಾರ್ಮಲ್ ಡೆಲಿವರಿ ಆದವ್ರಿಗೆ ಏನಿಲ್ಲ, 1-6 ವೀಕ್ಸ್ ಬಿಟ್ಟು, ಲೈಕ್ 1 ಮಂತ್ 6 ವೀಕ್ಸ್ ಬಿಟ್ಟು ಅವ್ರು ಬೇಕಿದ್ರೆ ಯಾವುದೇ ರೀತಿನಾದರೂ ಎಕ್ಸಸೈಸ್ ಎಲ್ಲ ಮಾಡ್ಬೋದು, ಎಷ್ಟೇ ವಾಕ್ ಆ ಥರ ಏನೋ ನಾರ್ಮಲಾಗಿ ಅವರಿರ್ಬೋದು. ಸೊ ಅವ್ರದ್ದೇನು ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನಾರ್ಮಲ್ ಡೆಲಿವರಿ ಆಗಿದ್ದರೆ ಲೈಕ್ ಅವ್ರಿಗೆ ಸ್ವಲ್ಪ ಕಾಲಲ್ಲಿ ಸ್ಟ್ರೆಚ್ ಮಾಡುವಂಥ ಎಕ್ಸಸೈಸ್ ಏನಾದರೂ ಇದ್ದರೆ ಅಂಥವ್ರು ಬೇಕಿದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಯಾವ ರೀತಿ ನಾವು ಕಾಲಿನ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಬೋದು ಅಂತ ತಿಳ್ಕೊಳ್ಬೋದು. ಅವ್ರನ್ನ ಸಜೆಷನ್ ತೊಗೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಎಕ್ಸಸೈಸ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋನಲ್ಲಿ. ಈ ರೀತಿ ಎಕ್ಸಸೈಸ್ ಮಾಡೋದ್ರಿಂದನೂ ಕೂಡ ನಮ್ಮ ಬೆಲ್ಲಿ ಫ್ಯಾಟ್ನ ನಾವು ರೆಡ್ಯೂಸ್ ಮಾಡ್ಕೊಳ್ಬೋದು. ಎಸ್ ಫ್ರೆಂಡ್ಸ್, 4ನೇ ಮೆಥಡ್ ಬಂದು ಒಂದು ಹೆಲ್ದಿ ಡ್ರಿಂಕ್ ಕುಡಿಯೋದು. ಹೆಲ್ದಿ ಡ್ರಿಂಕ್ ಕುಡಿಯೋದ್ರಿಂದ ನಮ್ಮ ಬೆಲ್ಲಿ ಫ್ಯಾಟ್ನ ರೆಡ್ಯೂಸ್ ಮಾಡ್ಕೊಳ್ಬೋದು. ಹೆಲ್ದಿ ಡ್ರಿಂಕ್ ಅಂತ ಅಂದರೆ ನಾನು ಕುಡಿತಿರೋ ಹೆಲ್ದಿ ಡ್ರಿಂಕ್ ಅಂತ ಅಂದರೆ ಜೀರಾ ನೀರು. ಒಂದು ಇಡಿಯಷ್ಟು ಜೀರಾ ತೊಗೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ಕುದಿಸಿ, ಆ ನೀರು ಏನಿರುತ್ತಲ್ಲ ಅದನ್ನು ಜೀರಾನ ಚೆನ್ನಾಗಿ ಕುದಿಸಿರ್ತೀವಲ್ಲ ನೀರಲ್ಲಿ, ಅದನ್ನು ಚೆನ್ನಾಗಿ ಸೋಸ್ಕೊಂಡು ಅಲ್ಲಿ ಬರುವಂಥ ಒಂದು ಜೀರಾ ನೀರು ಇರುತ್ತಲ್ಲ ಅದಕ್ಕೆ ನಾವು ಬೇಕಿದ್ದರೆ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಜೊತೆಗೆ ನಾವು ಹನಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ತುಂಬ ಬಾಡಿ ಈಟ್ ಇರೋರಾದರೆ ಲೆಮನ್ ಮತ್ತು ಹನಿನ ಸ್ಕಿಪ್ ಮಾಡ್ಬೋದು, ಹಾಗೆ ಬರೀ ಜೀರಾ ನೀರನ್ನ ಕುಡಿಬೋದು. ಯಾರು ಬಾಡಿ ತುಂಬ ಕೂಲಾಗಿರುತ್ತೆ ಅಂಥವ್ರು ಬೇಕಿದ್ರೆ ಲೆಮನ್ ಮತ್ತು ಹನಿನ ಆ್ಯಡ್ ಮಾಡಿಕೊಂಡು ಕುಡಿಬೋದು. ಸೊ ಈ ಒಂದು ಹೆಲ್ದಿ ಡ್ರಿಂಕ್ ಕುಡಿಯೋದ್ರಿಂದ ನಮ್ಮ ಬೆಲ್ಲಿ ಫ್ಯಾಟ್ನ ರೆಡ್ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ಒಂದು ಒಳ್ಳೆ ಅಡ್ವಾಂಟೇಜ್ ಇದೆ, ಏನಂತ ಅಂತಂದರೆ ನಮ್ಮ ಹಾಲನ್ನು ನಾವು ಇನ್ಕ್ರೀಸ್ ಮಾಡ್ಕೊಳ್ಬೋದು, ಬ್ರೆಸ್ಟ್ ಮಿಲ್ಕ್ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಬೋದು. ಸೊ ಈ ಒಂದು ಜೀರಾ ನೀರು ಕುಡಿಯೋದ್ರಿಂದ ಬರೀ ಬೆಲ್ಲಿ ಫ್ಯಾಟ್ ಕಡಿಮೆ ಆಗುತ್ತೆ, ಹಾಲು ಕಡಿಮೆ ಆಗೋಗ್ಬಿಡುತ್ತೆ ಅಂತ ಅಲ್ಲ, ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ನಮ್ಮ ಬ್ರೆಸ್ಟ್ ಮಿಲ್ಕ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇದರಲ್ಲಿ 2 ಅಡ್ವಾಂಟೇಜಸ್ ಇದೆ. ಸೊ ಈ ಒಂದು ಮೆಥಡ್ನ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐದನೇ ಮೆಥಡ್ ಬಂದು ಡಯೆಟ್. ಡಯೆಟ್ ಅಂತ ಅಂದರೆ ಲೈಕ್ ನಾವು ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜಿಂದನೇ ನಾವು ಡಯೆಟ್ ಮಾಡ್ಕೊಂಡು ಬರೋವಂಥದ್ದಲ್ಲ. ಒಂದು 6 ಮಂತ್ಸ್ ಆಗಿದ ತಕ್ಷಣ, ಫಸ್ಟ್ 6 ಮಂತ್ಸ್ ನಾವು ಕಂಪ್ಲೀಟಾಗಿ ಮಗುಗೆ ಕೊಡಬೇಕಾಗುತ್ತೆ, ಟೈಮ್ ತುಂಬಾ ಟೈಮ್ನ ಅವ್ರಿಗೆ ಕೊಡಬೇಕಾಗುತ್ತೆ, ಅವ್ರಿಗೆ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಯಾವುದೇ ರೀತಿ ಡಯೆಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆಫ್ಟರ್ 6 ಮಂತ್ಸ್ ಇರುತ್ತಲ್ಲ, ಆ ಟೈಮಲ್ಲಿ ಬೇಕಿದ್ರೆ ನಾವು ಒಂದಿಷ್ಟು ಪ್ರೋಟೀನ್ಸ್ ಇರೋವಂಥದ್ದು ಫುಡ್ ಆಗಿರ್ಬೋದು, ಅಥವಾ ನಾವೇನು ಸೊಪ್ಪು ತರಕಾರಿ ತಿಂತೀವಲ್ಲ, ಫೈಬರ್ ಕಂಟೆಂಟ್, ಅತಿ ಹೆಚ್ಚಾಗಿ ಫೈಬರ್ ಕಂಟೆಂಟ್ ಫುಡ್ನ ನಾವು ತೊಗೊಂಡ್ರೆ ತುಂಬಾ ಒಳ್ಳೆಯದು. ಜೊತೆಗೆ ಒಂದು ಫಸ್ಟ್ 3 ಮಂತ್ಸ್ ಚೆನ್ನಾಗಿ ಊಟ ಮಾಡಿ ಆಮೇಲೆ 3 ಮಂತ್ಸ್ ನಾವು ಇಲ್ಲ ದಪ್ಪ ಆಗಿಬಿಟ್ವಿ, ತುಂಬಾ ಹೊಟ್ಟೆ ಬಂದ್ಬಿಡ್ತು ಅನ್ನೋದನ್ನ ಭಯ ಪಡಬೇಡಿ. ಯಾಕಂತ ಅಂದರೆ ನಾವು ಎಷ್ಟು ತಿಂತೀವೋ ಅಷ್ಟು ನಮಗೆ ಹಾಲು ಬರೋಕ್ಕೆ ಸಾಧ್ಯ ಆಗುತ್ತೆ, ನಮಗೆ ಹಾಲು ಬಂದರೆ ತಾನೇ ನಾವು ಮಗುಗೆ ಫೀಡ್ ಮಾಡೋಕ್ಕಾಗೋದು. ಸೊ ಯಾವುದೇ ರೀತಿ ಟೆನ್ಷನ್ ಇಲ್ಲದೇ ಫಸ್ಟ್ 6 ಮಂತ್ಸ್ ಆರಾಮಾಗಿ ಊಟ ಮಾಡಿ ನಂತರ ನೀವು ಡಯಟ್ನ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು ನಿಮಗೆ ಇಷ್ಟ ಬಂದ ಹಾಗೆ. ಅದನ್ನಾಗಿ ನೀವು ಅನ್ನನ ಬಿಡಕ್ಕೆ ಹೋಗ್ಬೇಡಿ, ಅಂದರೆ ರೈಸ್ನ ಬಿಡಕ್ಕೆ ಹೋಗ್ಬೇಡಿ. ರೈಸ್ನ ತಿಂದಾಗಲೇ ಅತಿ ಹೆಚ್ಚಾಗಿ ಮಿಲ್ಕ್ ಪ್ರೊಡಕ್ಷನ್ ಆಗುತ್ತೆ. ಸೊ ಸಡನ್ನಾಗಿ ರೈಸ್ ಬಿಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಡೆಲಿವರಿ ನಂತರ ಬೆಲ್ಲಿ ಫ್ಯಾಟ್ನ ಯಾವ ರೀತಿ ರೆಡ್ಯೂಸ್ ಮಾಡ್ಕೊಳ್ಬೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವ್ಯಾವ ಮೆಥಡ್ ಫಾಲೋ ಮಾಡಿದ್ರೆ ಯಾವ ರೀತಿ ನಮ್ಮ ಬೆಲ್ಲಿ ಫ್ಯಾಟ್ನ ರೆಡ್ಯೂಸ್ ಮಾಡ್ಕೊಳ್ಬೋದು, ಈ ಎಲ್ಲ ಸ್ಟೆಪ್ಸ್ನ ನಾವು ಫಾಲೋ ಮಾಡಿದ್ರೆ, ಪ್ರತಿನಿತ್ಯ ಈ ಎಲ್ಲ ಸ್ಟೆಪ್ಸ್ನ ನಾವು ಫಾಲೋ ಮಾಡಿದ್ರೆ ನೆಕ್ಸ್ಟ್ 6 ಮಂತ್ಸ್ ಅಷ್ಟರಲ್ಲಿ ನಮ್ಮ ಬೆಲ್ಲಿ ಫ್ಯಾಟ್ನ ನಾವು ಆರಾಮಸೆಯಾಗಿ ರೆಡ್ಯೂಸ್ ಮಾಡ್ಕೊಳ್ಬೋದು. ಜೊತೆಗೆ ಈ ಎಲ್ಲ 5 ಸ್ಟೆಪ್ಸ್, ಈ 5 ಮೆಥಡ್ಸ್ ನಿಮಗೆ ರೀಚ್ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡ್ಕೊಳ್ಳೋ ಮೆಥಡ್ಸ್ನ ತಿಳಿಸ್ಕೊಟ್ಟಿರೋ ಬಗ್ಗೆ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.